ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಭವಿಸ್ ಪ್ರಪಂಚ. ಫ್ರೆಂಡ್ಸ್, ಈ ದಿನ ನಾನು ಗ್ರೀನ್ ಟೀ ಸ್ಟಿಕ್ಕಿ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಈ ರೆಸಿಪಿನ ನಾನು ಇನ್ನೂ ಜಾಸ್ತಿ ಟೇಸ್ಟಿಯಾಗಿ ಮಾಡೋದಕ್ಕಾಗಿ ಇದಕ್ಕೆ ಒಂದು ಚೀಸ್ ಟ್ವಿಸ್ಟನ್ನು ಕೊಡೋದಕ್ಕಿದ್ದೀನಿ. ಮಕ್ಕಳು ಕೂಡ ಇದನ್ನು ಇಷ್ಟಪಟ್ಟು ತಿಂತಾರೆ. ಹಾಗೆ ಈ ರೆಸಿಪಿನ ಇನ್ನೂ ಜಾಸ್ತಿ ಹೆಲ್ದಿಯಾಗಿ ಮಾಡೋದಕ್ಕಾಗಿ ನಾನು ಇಲ್ಲಿ ತುಂಬ ಕಮ್ಮಿ ಆಯಿಲನ್ನು ಯೂಸ್ ಮಾಡೋದಕ್ಕಿದ್ದೀನಿ. ಬನ್ನಿ, ಇನ್ನು ತಡ ಮಾಡದೆ ನಾವು ರೆಸಿಪಿನ ಸ್ಟಾರ್ಟ್ ಮಾಡುವ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು ಎರಡು ಬಾಯಿಲ್ ಪೊಟ್ಯಾಟೋಸ್ನ ಮ್ಯಾಶ್ ಮಾಡಿಬಿಟ್ಟು ಹಾಕ್ಕೋತೀನಿ. ಆಮೇಲೆ ಒಂದು ಬೌಲ್ ಗ್ರೀನ್ ಪೀಸ್ನ ಹೀಗೆ ಕ್ರಶ್ ಮಾಡಿಬಿಟ್ಟು ಹಾಕೋತೀನಿ. ಗ್ರೀನ್ ಪೀಸ್ನ ಫೈನ್ ಪೇಸ್ಟ್ ಮಾಡೋಗೋದಕ್ಕೆ ಹೋಗಬೇಡಿ, ಈ ತರಹ ತರಿ ತರಿಯಾಗಿ ಇರಬೇಕು. ಆಮೇಲೆ 5 ಸ್ಪೂನ್ ಬ್ರೆಡ್ ಕ್ರಮ್ಸ್ನ ಹಾಕೋತೀನಿ. ಏನಿಲ್ಲ, 4 ಪೀಸ್ ಬ್ರೆಡ್ನ ಮಿಕ್ಸಿಯಲ್ಲಿ ಪೌಡರ್ ಹಾಕೊಂಡ್ರೆ ಬ್ರೆಡ್ ಕ್ರಮ್ಸ್ ರೆಡಿ ಆಗುತ್ತೆ. 2 ಸ್ಪೂನ್ ಕಾರ್ನ್ಫ್ಲೋರ್ನ ಹಾಕೋತೀನಿ. ಜಿಂಜರ್ ಆ್ಯಂಡ್ ಗಾರ್ಲಿಕ್ ಪೇಸ್ಟ್ 1.5 ಟೀ ಸ್ಪೂನ್. ಕೊತ್ತಂಬರಿ ಸೊಪ್ಪು 1 ಕಪ್. ಜೀರಿಗೆ ಕೊತ್ತಂಬರಿ ಪುಡಿ, ಇದು ಮನೆಯಲ್ಲಿ ಮಾಡ್ಕೊಂಡಿರೋದು, 1.5 ಟೀ ಸ್ಪೂನ್. ಅರೆಗನೋ 1 ಟೀ ಸ್ಪೂನ್, ಇದು ಆಪ್ಷನಲ್, ಇದ್ರೆ ಹಾಕಿ ಇಲ್ಲಾಂದ್ರೆ ಬೇಡ. ಹಸಿರು ಮೆಣಸು 1 ಸಣ್ಣಗೆ ಹೆಚ್ಚಿರುವಂಥದ್ದು. ಚಾಟ್ ಮಸಾಲ 1/2 ಟೀ ಸ್ಪೂನ್, ಹಾಗೆ ಗರಂ ಮಸಾಲ 1 ಟೀ ಸ್ಪೂನ್. ಇದನ್ನು ಎರಡನ್ನು ನಾನು ಒಟ್ಟಿಗೆ ಹಾಕೋತಿದ್ದೀನಿ. ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತೀನಿ. ಇದನ್ನು ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಎಲ್ಲ ಚೆನ್ನಾಗಿ ಒಟ್ಟಿಗೆ ಬೈಂಡ್ ಆಗಬೇಕು, ಆ ಥರ ನಾವು ಕೈಯಲ್ಲಿ ಮಿಕ್ಸ್ ಮಾಡೋದು ಒಳ್ಳೆಯದು. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಎಲ್ಲಾನು, ಇಷ್ಟಾದರೆ ಸಾಕು. ಇನ್ನೊಂದು ಕಡೆಯಿಂದ ನಾನು ಚೀಸ್ ಕ್ಯೂಬ್ಸನ್ನು ಹೀಗೆ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಒಂದು ಕ್ಯೂಬನ್ನು ಹೀಗೆ 4 ಪೀಸಸ್ಗೆ ನಾನು ಕಟ್ ಮಾಡ್ಕೊಂಡಿದ್ದೀನಿ, ಪುಟ್ಟ ಪುಟ್ಟ ಪೀಸಸಲ್ಲಿ. ಈಗ ನಾವು ಒಟ್ಟಿಗೆ ಪ್ರಿಪರೇಷನ್ನ ಸ್ಟಾರ್ಟ್ ಮಾಡುವ. ನೋಡಿ, ಹೀಗೆ ಈ ಮಿಕ್ಸ್ಚರ್ನ ಒಂದು ಸಣ್ಣ ಪೋರ್ಷನನ್ನು ತಗೊಳ್ಳಿ ನಿಮ್ಮ ಅಂಗೈ ಮೇಲೆ. ಆಮೇಲೆ ಹೀಗೆ ನಿಧಾನಕ್ಕೆ ಸ್ಪ್ರೆಡ್ ಮಾಡ್ಕೊಳ್ಳಿ ನಿಮ್ಮ ಬೆರಲ್ಗಳ ಸಹಾಯದಿಂದ. ಸೆಂಟರಲ್ಲಿ ಈ ಚೀಸ್ ಕ್ಯೂಬನ್ನು ಇಟ್ಟು ಮೇಲಿಂದ ಮತ್ತೆ ಸ್ವಲ್ಪ ಮಿಕ್ಸ್ಚರನ್ನು ಇಟ್ಟು ಕವರ್ ಮಾಡಿಕೊಳ್ಳಿ. ಒಂದು ಒಳ್ಳೆ ರೌಂಡ್ ಶೇಪ್ ಕೊಡಿ, ಹೀಗೆ ನಿಧಾನಕ್ಕೆ ಟಿಕ್ಕಿ ಹಾಗೆ. ನೋಡಿ, ಇಷ್ಟಾದರೆ ಸಾಕು. ಇದನ್ನು ಈಗ ನಾನೊಂದು ಪ್ಲೇಟ್ಗೆ ಇಟ್ಕೋತೀನಿ. ಇದೇ ಥರ ಮಿಕ್ಕ ಟಿಕ್ಕೀಸ್ನ ಕೂಡ ಪ್ರಿಪೇರ್ ಮಾಡ್ಕೋತೀನಿ. ಈಗ ಟಿಕ್ಕೀಸ್ ಎಲ್ಲ ರೆಡಿ ಆಗಿದೆ. ಈಗ ನಾನು 5 ಟೀ ಸ್ಪೂನ್ ನೀರಿಗೆ 1 ಟೀ ಸ್ಪೂನ್ ಕಾರ್ನ್ಫ್ಲೋರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೋತೀನಿ. ಲಂಬ್ಸ್ ಎಲ್ಲ ಇರದ ಹಾಗೆ ಮಿಕ್ಸ್ ಮಾಡಿ. ಇನ್ನೊಂದು ಕಡೆಯಿಂದ ಫ್ರೈಯಿಂಗ್ ಪ್ಯಾನ್ಗೆ ಸ್ವಲ್ಪ ಕೊಕೊನಟ್ ಆಯಿಲ್ನ ಹಾಕ್ಕೋತೀನಿ. ಅಲ್ಲಿ ಎಣ್ಣೆ ಬಿಸಿ ಆಗ್ತಿದ್ದಾಗೆ ನಾವು ಈ 3 ಥಿಂಗ್ಸ್ನ ಇಲ್ಲಿ ರೆಡಿ ಮಾಡ್ಕೊಂಡಿರುವ. ಇಲ್ಲಿ ನಾನು ಬ್ರೆಡ್ ಕ್ರಮ್ಸ್ನ ತಗೊಂಡಿದ್ದೀನಿ ಸ್ವಲ್ಪ, ಹಾಗೆ ಕಾರ್ನ್ಫ್ಲೋರ್ ಹಾಕಿರೋ ನೀರಿದೆ ಅಲ್ಲಿ, ಹಾಗೆ ಟಿಕ್ಕಿ. ಈ 3 ಪ್ಲೇಟನ್ನು ಕೂಡ ಈ ಬ್ಲೌಸ್ ಆ್ಯಂಡ್ ಪ್ಲೇಟನ್ನು ಹತ್ತಿರದಲ್ಲೇ ಇಟ್ಕೊಳ್ವ, ಇದು ನಮಗೆ ಈಸಿ ಆಗುತ್ತೆ ಮುಂದೆ. ಈಗ ಈ ಟಿಕ್ಕಿನ ನಿಧಾನಕ್ಕೆ ಈ ಕಾರ್ನ್ಫ್ಲೋರ್ ಮಿಕ್ಸ್ಚರ್ ಜೊತೆ ಡಿಪ್ ಮಾಡಿ, ಆಮೇಲೆ ಇದನ್ನು ಬ್ರೆಡ್ ಕ್ರಮ್ಸ್ ಜೊತೆ ರೋಲ್ ಮಾಡಿ ಫ್ರೈಯಿಂಗ್ ಪ್ಯಾನ್ಗೆ ಒಂದೊಂದಾಗಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎರಡೂ ಬದಿಯಿಂದ. ಫ್ಲಿಪ್ ಮಾಡ್ಕೋವಾಗ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ಳಿ, ಇಲ್ಲಾದರೆ ಅದು ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ, ಅದಕ್ಕಾಗಿ ಸ್ವಲ್ಪ ನಿಧಾನಕ್ಕೆ ಫ್ಲಿಪ್ ಮಾಡ್ಕೋಬೇಕು. ನೋಡಿ, ಈಗ ಚೆನ್ನಾಗಿ ಬೆಂದಿದೆ ಟಿಕ್ಕೀಸ್ ಎರಡೂ ಬದಿಯಿಂದ ಕೂಡ. ಈಗ ನಾನು ಇದನ್ನು ಒಂದು ಬೌಲ್ಗೆ ತಕ್ಕೋತೀನಿ. ಇದೇ ಥರ ಮಿಕ್ಕಿರೋ ಟಿಕ್ಕೀಸ್ನ ಕೂಡ ಫ್ರೈ ಮಾಡ್ಕೋತೀನಿ. ಈಗ ನಮ್ಮ ಗ್ರೀನ್ ಪೀಸ್ ಚೀಸ್ ಟಿಕ್ಕಿ ಸರ್ವ್ ಮಾಡೋದಕ್ಕೆ ರೆಡಿಯಾಗಿದೆ. ಇದೊಂದು ಟೀ ಟೈಮ್ ಸ್ನ್ಯಾಕ್ ಕೂಡ ಹೌದು, ಹಾಗೆ ಲಂಚ್ ಆ್ಯಂಡ್ ಡಿನ್ನರ್ ಜೊತೆ ಸ್ಟಾರ್ಟರ್ ಆಗಿ ಕೂಡ ನೀವು ಇದನ್ನು ಸರ್ವ್ ಮಾಡ್ಬೋದು. ಮಕ್ಕಳಂತೂ ಇದನ್ನು ಇಷ್ಟಪಟ್ಟು ತಿಂತಾರೆ. ಹಾಗೆ ಇಲ್ಲಿ ನಾನು ತುಂಬ ಕಮ್ಮಿ ಆಯಿಲನ್ನು ಯೂಸ್ ಮಾಡಿ ಈ ಟಿಕ್ಕೀಸ್ನ ಪ್ರಿಪೇರ್ ಮಾಡಿದ್ದೀನಿ, ಅದರಿಂದ ಹೆಲ್ದಿ ಕೂಡ ಹೌದು. ಹಾಗೆ ಯಾರಾದರೂ ಅಚಾನಕ್ಕಾಗಿ ನಿಮ್ಮ ಮನೆಗೆ ಗೆಸ್ಟ್ ಬಂದರೆ ಆಗ ಕೂಡ ನೀವು ಇದನ್ನು ಪ್ರಿಪೇರ್ ಮಾಡಿಕೊಂಡು ಸರ್ವ್ ಮಾಡ್ಬೋದು, ಅವರಿಂದ ಕಾಂಪ್ಲಿಮೆಂಟ್ಸ್ನ ಗಿಟ್ಟಿಸ್ಕೋಬೋದು. ಟ್ರಸ್ಟ್ ಮೀ, ತುಂಬ ಚೆನ್ನಾಗಿ ಬರುತ್ತೆ. ಇದೊಂದು ಮಸ್ಟ್ ಟ್ರೈ ರೆಸಿಪಿ ಕೂಡ ಹೌದು. ಚೀಸ್ ಅಂತೂ ವಾವ್, ಚೀಸ್ ಲವರ್ಸ್ಗೆ ಇದು ತುಂಬಾ ಇಷ್ಟ ಆಗುತ್ತೆ. ಹಾಗೆ ತುಂಬ ಈಸಿ ಕೂಡ ಹೌದು ಪ್ರಿಪರೇಷನ್ಗೆ, ಮ್ಯಾಕ್ಸ್ ಟು ಮ್ಯಾಕ್ಸ್ ಅರ್ಧ ಗಂಟೆಯ ಒಳಗೆ ಇದು ಪ್ರಿಪೇರ್ ಆಗಿ ಹೋಗುತ್ತೆ. ಫ್ರೆಂಡ್ಸ್, ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ. ಹಾಗೆ ಒಂದು ವೇಳೆ ನೀವು ನನ್ನ ಚಾನಲ್ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ಹೇಳ್ಕೊತೀನಿ. ನಾನೀಗ ಈ ಟಿಕ್ಕಿನ ಎಂಜಾಯ್ ಮಾಡ್ತೀನಿ, ನಾಳೆ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್ ಬಾಯ್.